ದಿನ ನಾವು ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕು ಪೈಕಿ 9 ತಾಲೂಕು ತೀವ್ರ ಬರ ಮತ್ತು ತುಮಕೂರು ತಾಲೂಕು ಸಾಧಾರಣ ಬರ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿರೋ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಮೂರು ತಂಡಗಳಾಗಿ ಮಾಡಿ ಮೂರು ತಂಡ ಇವತ್ತು ನೆನ್ನೆ ಆಗಲೇ ಬಂದಿದೆ ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ಮತ್ತು ನಾಳೆ ಜಿಲ್ಲೆಗಳಿಗೆ ಹೋಗ್ತಾರೆ ನಮ್ಮದು ಮೂರನೇ ತಂಡದಲ್ಲಿ ಅಶೋಕ್ ಕುಮಾರ್ ಅಂತ ಡೈರೆಕ್ಟರ್ ಸೆಂಟ್ರಲ್ ವಾಟರ್ ಕಮಿಷನ್ ಕರಣ್ ಚೌಧರಿ ಅಂತ ಡೆಪ್ಯೂಟಿ ಡೈರೆಕ್ಟರ್ MNCFC ಸಂಗೀತ್ ಕುಮಾರ್ ಅಂಡರ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇವರು ಮೂರು ಜನ ತಂಡ ಬರ್ತಿದ್ದಾರೆ ಈ ತಂಡಕ್ಕೆ ನಾವು ಜಿಲ್ಲೆಯಲ್ಲಿ ಫಸ್ಟ್ ಅವರು ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಚಿಕ್ಕಬಳ್ಳಾಪುರದಿಂದ ನಮ್ಮದು ಗೌರಿಬಿದನೂರು ಬಾರ್ಡ್ರಲ್ಲಿ ನಾವು ರಿಸೀವ್ ಮಾಡ್ಕೊಂಡು ಕೊಟಗೆರೆಯಲ್ಲಿ ಅರಸಾಪುರ ಗ್ರಾಮದಲ್ಲಿ ರಿಸೀವ್ ಮಾಡ್ಕೊತೀವಿ ಮತ್ತು ಬೈರ್ನಹಳ್ಳಿಲಿ ಒಂದು ಜಾಗ ತೋರಿಸ್ತೀವಿ ಅದರಲ್ಲಿ ಗ್ರೌಂಡ್ನಟ್ಟು ರೆಡ್ ಗ್ರಾಮು ಮತ್ತು ಜೋಳ ಇವು ಮೂರು ಪ್ಲಾಟ್ ಒಟ್ಟಿಗೆ ಇದೆ ಅಲ್ಲಿ ವೀಕ್ಷಣೆ ಮಾಡ್ತಾರೆ ನಂತರದಲ್ಲಿ ಮಧುಗಿರಿ ಪೂಜಾರಹಳ್ಳಿಗೆ ಬಂದು ಅಲ್ಲಿ ಕಡಲೆಕಾಯಿ ಬೆಳೆ ಏನು ನಾಶ ಆಗಿದೆ ಬೆಳೆ ಏನು ಒಣಗೋಗಿದೆ ಅದನ್ನು ನೋಡ್ತಾರೆ ನಂತರದಲ್ಲಿ ಡಿ ವಿ ಹಳ್ಳಿಲಿ ರಾಗಿ ಮತ್ತು ಜೋಳ ಇವೆರಡನ್ನ ವೀಕ್ಷಣೆ ಮಾಡ್ತಾರೆ ಅದಾದ ನಂತರ ಕೈಮಾರದಲ್ಲಿ ಒಂದು ನೆರೆಗ ಇದರಿಂದ ಒಂದು ಗೋಕಟ್ಟೆ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಅವ್ರಿಗೆ ತೋರಿಸ್ತೀವಿ ನಂತರದಲ್ಲಿ ಕೋನಹಳ್ಳಿಲಿ ತಿರ್ಗಾ ಜೋಳ ರಾಗಿ ಪ್ಲಾಟ್ಗಳನ್ನ ನೋಡ್ತಾರೆ ಕೂನಹಳ್ಳಿ ಅದಾದಮೇಲೆ ಶಿರಾ ತಾಲೂಕಿನಲ್ಲಿ ಗುಳಿಗೇನಹಳ್ಳಿಲಿ ಶೇಂಗಾ ಬೆಳೆ ಒಣಗೋಗಿರೋದನ್ನು ನೋಡ್ತಾರೆ ಮತ್ತು ನ್ಯಾಗೆರೆಯಲ್ಲಿ ಒಂದು ನೆರೆಗ ವರ್ಕ್ ಬಂಡಿಂಗ್ ವರ್ಕ್ ಮಾಡಿದ್ದೀವಿ ಅದನ್ನ ತೋರಿಸ್ತೀವಿ ಯರಗುಂಟೆಯಲ್ಲಿ ಯರಗುಂಟೆ ಮೂಲಕ ಕೊಟ್ಟ ಗೇಟ್ಗೆ ಹೋಗಿ ಅಲ್ಲಿ ರಾಗಿ ಬೆಳೆ ನೋಡ್ತೀವಿ ಅದಾದಮೇಲೆ ಓಜಗುಂಟೆಗೆ ಹೋಗಿ ಗೋಕಟ್ಟೆ ಕೆಲಸ ನೋಡಿ ನಂತರದಲ್ಲಿ ಕಲ್ಕೋಟೆಗೆ ಹೋಗಿ ಶೇಂಗಾ ಮತ್ತು ರಾಗಿ ಬೆಳೆಗಳನ್ನ ನೋಡಿ ಆ ನಂತರದಲ್ಲಿ ಚಿತ್ರದುರ್ಗಕ್ಕೆ ಹೋಗಿ ಅವರು ಚಿತ್ರದುರ್ಗದಲ್ಲಿ ಮುಂದಿನ ನೆಕ್ಸ್ಟ್ ಡೇ ಅಲ್ಲಿ ಒಂದು ಅವರು ವೀಕ್ಷಣೆಯನ್ನು ಇಟ್ಕೊಂಡಿದ್ದಾರೆ ಮಧುಗಿರಿ ತಾಲೂಕು ಮತ್ತು ನಮ್ಮದು ಇಡೀ ಡಿಸ್ಟ್ರಿಕ್ಟ್ದು ಬ್ರೀಫಿಂಗು ನಾವು ಮಧುಗಿರಿ ಐಬಿಲಿ ನಾಳೆ ಇಟ್ಕೊಂಡಿದ್ದೀವಿ ಅಲ್ಲಿ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳನ್ನ ಅವ್ರಿಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ ರೈತರು ಮಾತಾಡಿದ್ರು ಒಂದು 7 ನಿಮಿಷದ ಒಂದು ವಿಡಿಯೋ ಮಾಡಿದ್ದೀವಿ ಮತ್ತು ಫೋಟೋಸ್ 10 ತಾಲೂಕದು ಏನು ಭಾಳ ಹದಗೆಟ್ಟದ ಪರಿಸ್ಥಿತಿಯಲ್ಲಿ ಏನು ಕ್ರಾಪ್ ಲಾಸ್ ಆಗಿದೆ ಅದನ್ನ ಪ್ರದರ್ಶನ ಮಾಡ್ತೀವಿ ಮತ್ತು ಒಂದು ಫೋಟೋ ಕಾಫಿ ಬುಕ್ ತರ ಮಾಡಿ ಅವ್ರಿಗೆ ಆಲ್ಬಮ್ ಸಹಿತ ಅವ್ರಿಗೆ ಕೊಡ್ತಾ ಇದ್ದಾರೆ ಮಿನಿಸ್ಟರ್ ತವರು ಶಿರಾ ಮಿನಿಸ್ಟರ್ ತವರು ಈಗ ಅವರು ಚಿಕ್ಕಬಳ್ಳಾಪುರದಿಂದ ಬರ್ತಾರೆ ಚಿಕ್ಕಬಳ್ಳಾಪುರದಿಂದ ಹೆಂಗ್ ಕರ್ಕೊಂಡು ಹೋಗ್ಬೇಕು ಗೌರಿಬಿದನೂರು ಬರ್ತಾರೆ ಅದು ಫೋಟೋ ತೋರಿಸ್ತೀವಿ ಈಗ ನಮ್ಮಲ್ಲಿ 83% ಏನೋ ಬೆಳೆ ಹಾನಿಯಾಗಿದೆ ಅಂತೇಳಿ ನಮ್ದು ಗ್ರೌಂಡ್ ಟ್ರೂತಿಂಗ್ ಅಲ್ಲಿ ಇದಾಗಿದೆ ಮತ್ತು ನಾವು ಈಗಾಗಲೇ ರಿಪೋರ್ಟ್ ಸಬ್ಮಿಟ್ ಮಾಡಿರೋ ಪ್ರಕಾರನೂ ತೀವ್ರ ಬರ ಅಂತ ಘೋಷಣೆ ಮಾಡ್ಯಾರೆ ಸೊ ಅವರು 3-4 ಜಿಲ್ಲೆ ಅವರು ಕವರ್ ಮಾಡಬೇಕಲ್ಲ 2 ದಿನದಲ್ಲಿ 3-4 ಜಿಲ್ಲೆ ಕವರ್ ಮಾಡಬೇಕಾಗಿರೋದ್ರಿಂದ ಅವರು ಚಿಕ್ಕಬಳ್ಳಾಪುರ ಫಸ್ಟ್ ಬೆಂಗಳೂರು ನಾವು ಆ್ಯಕ್ಚುಲಿ ಬೇರೆ ರೂಟ್ ಇಟ್ಕೊಂಡಿದ್ದೆ ಬೆಂಗಳೂರಿಂದ ಬಂದರೆ ನಮ್ಮ ನೆಲಮಂಗ್ಲ ಬಾರ್ಡರ್ ಎಂಟರ್ ಆಗ್ತಾರೆ ಸೊ ಕುಣಗಲ್ಲು ಆ ಕಡೆಯಿಂದ ಕರ್ಕೊಂಡೋಗಿ ಗುಬ್ಬಿ ಹಂಗೆ ತೋರಿಸ್ಕೊಂಡು ಚೇಳರ್ ಮೇಲೆ ಶಿರಾ ಚಿಕ್ಕಮಕ್ಕಳಲ್ಲಿ ಶಿರಾ ಬರೋದು ಅಂತ ಇತ್ತು ಬಟ್ ಅವರು ರೂಟ್ ಹಿಂಗೆ ಕೊಟ್ಟಿರೋದ್ರಿಂದ 146 ಕೋಟಿ ನಷ್ಟ ಮಾಡಿದ್ದೀವಿ ಇಲ್ಲಿವರೆಗೂ 148 ಕ್ರೋರ್ಸ್ ಈಗ ಏನು ನಾವು 1,80,00,000 ಹೆಕ್ಟೇರಲ್ಲಿ ನಮಗೆ ಬೆಳೆ ಹಾನಿಯಾಗಿದೆ ಅದು 148 ಕೋಟಿ ಅಂದಾಜು ಮಾಡಿ ಈ 148 ಕೋಟಿಯಲ್ಲಿ ಇವರೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೊ ಅವ್ರಿಗೆ ನಾವು ಯಾರಿಗೂ ಚೆಕ್ ಬರೆಯೋದು ಹಿಂದೆ ಬರೀತಿದ್ವಲ್ಲ ಚೆಕ್ ಬರೆಯೋದು ಆ ಥರ ಇಲ್ಲ ಡೈರೆಕ್ಟಾಗಿ DBT ಮುಖಾಂತರ ಫ್ರೂಟ್ಸ್ ಅಂತ ಒಂದು ತಂತ್ರಾಂಶದಲ್ಲಿ ಏನು ಇದಾಗಿದೆ ಡೈರೆಕ್ಟಾಗಿ ಅವ್ರಿಗೆ ಅವ್ರ ಅಕೌಂಟ್ಗೆ ಕಾಸು ಹೋಗ್ತದೆ ಯಾರು ಬಂದು ಅವರು ಆಫೀಸ್ಗೂ ಅಲೆಯಂಗಿಲ್ಲ ನಾವು ಬರ ಅಂತ ಘೋಷಣೆ ಮಾಡಿ ಈಗ ನಾವೇನು ಫುಡ್ಡಲ್ಲಿ DBT ಮಾಡಿದೆ ಆ ರೀತಿ ನಮ್ಮ ಹತ್ರ ಡೀಟೇಲ್ಸ್ ಇರ್ತದೆ ಇಮಿಡಿಯೇಟ್ ಆಗಿ ಒಂದು ಇದು ಮಾಡಿದ್ರೆ ಕ್ಲಿಕ್ ಆಫ್ ದಿ ಮೌಸ್ ಅಲ್ಲಿ ಎಲ್ಲಾ ರೈತರಿಗೂ
ಪರಿಹಾರವಾಗ್ತದೆ. ಇಲ್ಲಿ ನಂದು ಇನ್ನೊಂದು ರೈತರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಲ್ಲಿ ಒಂದು ವಿನಂತಿ ಅಂದರೆ, ಅವರು ಇನ್ನೂ ಎಷ್ಟೋ ಜನ ಫ್ರೂಟ್ಸಲ್ಲಿ KYC ಮಾಡಿಸ್ಕೊಂಡಿಲ್ಲ. ಆ KYC ಮಾಡಿಸ್ಕೊಂಡ್ರೆ ಮಾತ್ರ ಅದು ಫ್ರೂಟ್ಸ್ ಅಕೌಂಟ್ ಆಕ್ಟಿವ್ ಆಗಿರ್ತದೆ. ಅಕೌಂಟ್ ಆಕ್ಟಿವ್ ಆಗಿದ್ರೆ ಮಾತ್ರ ಕಾಸು ಆಗ್ತದೆ, ಇಲ್ಲಾಂದ್ರೆ ಅದು ರೀಬೌಂಡ್ ಆಗ್ತದೆ. ಈಗ ಸರ್ಕಾರ ಇನ್ನ ಘೋಷಣೆ ಮಾಡಿಲ್ಲ. ಈಗ ಏನು ಕೇಂದ್ರ ತಂಡ ಬಂದು ಹೋಗ್ತದೆ, ನಮಗೆ NDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಟ್ಟಾಗ ಅವಾಗ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತದೆ. ಇದು ಸುಮಾರು ಒಂದು ಹೆಕ್ಟೇರ್ಗೆ 8,500 ಬರ್ತದೆ, ಮತ್ತು 17,000 ರೂಪಾಯಿವರೆಗೂ ಒಂದು ಹೆಕ್ಟರ್ ಇರಿಗೇಷನ್ ಇರಿಗೇಟೆಡ್ ಏರಿಯಾ ಆದರೆ 17,500 ರೂಪಾಯಿ ಆಗ್ತದೆ. ಅದರ್ ದ್ಯಾನ್ ಇನ್ಶೂರೆನ್ಸ್ ನಮ್ದು ಇನ್ಶೂರೆನ್ಸ್ ಅದೇ ಈಗ ಪಾವಗಡದಲ್ಲಿ ಇದು ಮಾಡ್ತಾ ಇದ್ದೀವಿ. ಸೊ ಪಾವಗಡದಲ್ಲಿ ಈ ಒಂದು ವಾರದಲ್ಲಿ ಮುಗಿಯತ್ತೆ, ಅಲ್ಲೂ ನಾವು 80% ಅದೇ ಸರ್. ಸಣ್ಣ ರೈತರು ಹಿಂಗೆ ಫೋನ್ಗಳು ಬರ್ತವೆ, ನಾನು ಎಲ್ಲಿ ಎತ್ತಬೇಕು ಹೇಳಿ ಬರ್ತಾನೆ ಇರ್ತಾವಳೆ ಟೆಲಿಫೋನ್ ಎಕ್ಸ್ಚೇಂಜ್ ಬಂದಂಗೆ. ಇದು ಏನೋ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು, ಮತ್ತು 7,500 ರೂಪಾಯಿ ಕೊಡ್ತೀವಿ. ನಾವು ಫುಲ್ ಕೊಡಲ್ಲ, ನೀವು ಫುಲ್ ತಗೊಂಡ್ರೆ ಒಂದು ಹೆಕ್ಟೇರ್ಗೆ ಈಗ ಒಂದು ಇದಕ್ಕೇನೆ ನಮ್ಗಾಗಿರೋದು 1,086 crore ಲಾಸ್ ಆಗಿರೋದು. ಟೋಟಲ್ಲು ಬೆಳೆ ಹಾನಿ ಆಗಿರೋದು 1,086.22 crore ಆಗಿರೋದು. ಬಟ್ ಪರಿಹಾರಕ್ಕೆ ಅಂತ ಬಂದಾಗ ಅವ್ರು ಏನು ಇನ್ಪುಟ್ಸ್ ಹಾಕಿರ್ತಾರೆ, ಗೊಬ್ಬರ ಇರ್ಬೋದು ಇನ್ನೊಂದು ಇರ್ಬೋದು, ಅದು ಅನ್ಯಾಯ ಆಗಬಾರ್ದು ಅಂತೇಳಿ 7,000 ರೂಪಾಯಿ ಕೊಡ್ತೀವಿ. ಇದು ಕೊಡ್ತಿದ್ದು ಬೆಳಿಗ್ಗೆ ಹೇಳ್ದೆ ಅವ್ರಿಗೆ ಪ್ರೆಸ್, ಯಾಕಂದ್ರೆ ಬೆಂಗಳೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ರು, ಪೇಪರ್ ಓದ್ಬೇಕಾದ್ರೆ ಜ್ಞಾಪನ ಬಂತು ಅವಾಗ ಅವ್ರಿಗೆ ಹೇಳಿ ಹಂಗಾಗಿ ತುರ್ತಾಗಿ ಕರೆದಿದ್ದು. ಈಗ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಜಾಗನ ಸ್ಪೆಷಲ್ ಆಗಿ ಫೋಕಸ್ ಮಾಡ್ತಾ ಇದ್ದೀವಿ, ಡ್ರಿಂಕಿಂಗ್ ವಾಟರ್ ಈಗ ನೆಕ್ಸ್ಟ್ ಮಾಡ್ತೀವಿ, ಈಗ ತಗೊಂಡಿದ್ದಾರೆ ತೋರ್ಸೋದಕ್ಕೆ ಬಂದು ಯಾಕೆಂದ್ರೆ ಸೆಂಟ್ರಲ್